ಅಧಿಕೃತವಾಗಿ ಬಿಜೆಪಿಗೆ ಮತ ಹಾಕಿ ಎಂದು ಹಿಂದೂ ಜಾಗರಣ ವೇದಿಕೆ ಎಲ್ಲಿಯೂ ಹೇಳಿರಲಿಲ್ಲ ಯಾರಿಗೆ ಮತ ಹಾಕಬೇಕೆಂದು ಹಿಂದೂಗಳು ಯೋಚಿಸಬೇಕು ಹಿಂದೂ ಜಾಗರಣ ವೇದಿಕೆ ಬಿಜೆಪಿಯನ್ನೇ ಬೆಂಬಲಿಸಬೇಕು ಎಂಬ ನಿಯಮವಿಲ್ಲ ಎಂದು ಹಿಂದೂ ಜಾಗರಣ ವೇದಿಕೆಯ ರಾಜ್ಯಾಧ್ಯಕ್ಷ ಬಿಎಸ್ ಪೈ ಹೇಳಿದ್ದಾರೆ ಕಾರವಾರದಲ್ಲಿ ಮಾತನಾಡಿರುವ ಅವರು ರಾಜ್ಯದಲ್ಲಿರುವುದು ನಮ್ಮದೇ ಪರಿವಾರದ ಬಿಜೆಪಿ ಸರ್ಕಾರ ನಿಜ ಆದರೆ ಕಾರವಾರದ ಶಾಸಕರು ಸಂಸದರ ಪಿಎ ಪೋನಿಗೆ ಸಿಗುತ್ತಿಲ್ಲ ಸಚಿವರಿಂದಲೂ ಸ್ಪಂದನೆ ಇಲ್ಲ ಎಂಎಲ್ಎ ಎಂಪಿ ಮಿನಿಸ್ಟರ್ ಗಳಿಗೆ ಮನವಿ ಕೊಟ್ಟು ವಿಶ್ವಾಸ ಬಿಡುವ ಪರಿಸ್ಥಿತಿ ಈಗಿಲ್ಲ ಹಿಂದೂಗಳು ವಿಚಾರ ಮಾಡಬೇಕು ಅವರ ರಕ್ಷಣೆ ಅವರೇ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಪಾದರಾಯನಪುರದಲ್ಲಿ ಪೊಲೀಸರ ರಕ್ಷಣೆಯನ್ನೇ ಪೊಲೀಸರಿಗೆ ಮಾಡಿಕೊಳ್ಳಲಾಗಲಿಲ್ಲ ನಿಮ್ಮ ನಿಮ್ಮ ರಕ್ಷಣೆ ನೀವೇ ಮಾಡಿಕೊಳ್ಳಿ ಎಂದು ವೈರ್ಲೆಸ್ ನಲ್ಲಿ ಹೇಳಿದ್ದರು ಮುಸ್ಲಿಮರಿಗೆ ಎಲ್ಲಿಯೂ ಬರಲು ಬಿಡಬಾರದು ಅವರ ನೆರಳು ಬೀಳಲು ಬಿಡಬಾರದು ಪೊಲೀಸರ ಮೇಲೆ ಈಗ ಯಾವುದೇ ಕಾರಣಕ್ಕೂ ಡಿಪೆಂಡ್ ಮಾಡುವಂತೆಯೇ ಇಲ್ಲ ಈಗಿನ ಎಂಎಲ್ಎ ಎಂಪಿಗಳು ತಮ್ಮ ಕಷ್ಟದ ಸಮಯದಲ್ಲಿ ತಮ್ಮ ನೆರವಿಗೆ ಬಂದಿದ್ದಾರೋ ಇಲ್ವೋ ಎಂದು ಜನರು ವಿಚಾರ ಮಾಡಬೇಕು ಎಂದಿದ್ದಾರೆ ಸಚಿವರು ಸಂಸದರು ನಮಗೆ ಸ್ಪಂದಿಸಿಲ್ಲ ಎಂದು ನಾವು ಕೈಕಟ್ಟಿ ಅಳುತ್ತಾ ಕೂರುವುದಿಲ್ಲ ಆದರೆ ಮತ ಹಾಕುವಾಗ ಜನ ಯೋಚಿಸಬೇಕು ನಾವು ಇವರಿಗೆ ಮತ ಹಾಕಿ ಎನ್ನುವುದಿಲ್ಲ ಹಿಂದೆ ಅವರು ನಮಗೆ ಬೆಂಬಲಿಸಿದ್ದರು ಅದಕ್ಕೆ ನಾವು ಬೆಂಬಲಿಸಿದ್ದೆವು ಆದರೆ ಈಗ ಸುಮ್ಮನೆ ಕೂರುವುದಿಲ್ಲ ಹಿಂದೆ ಬೆಂಬಲಿಸಿದ್ದಕ್ಕೆ ನಾಳೆಯೂ ಬೆಂಬಲಿಸಬೇಕು ನಾಳೆ ಬೆಂಬಲಿಸಿದ್ದಕ್ಕೆ ಮುಂದೆಯೂ ಬೆಂಬಲ ನೀಡಬೇಕೆನ್ನುವುದೇನಿಲ್ಲ ಅವರವರ ಸ್ವಾರ್ಥಕ್ಕೆ ಅವರವರು ಮಾಡುತ್ತಿದ್ದಾರೆ ಹಿಂದೂಗಳನ್ನು ರಕ್ಷಣೆ ಮಾಡುವುದು ಹಿಂದೂ ಜಾಗರಣ ವೇದಿಕೆ ಕೆಲಸ ನಾವು ಅವರ ಕಾಲು ಹಿಡಿಯುವುದಿಲ್ಲ ಅವರಿಗೆ ಒತ್ತಾಯ ಮಾಡಿ ಉಪಯೋಗವಿಲ್ಲ ಎಂದರು ಇನ್ನು ಮುಂದೆ ಯಾರ ಹತ್ರನೂ ಕೈಕಟ್ಟಿ ಮನವಿ ಮಾಡುವುದಿಲ್ಲ ಇವರಿಗೆ ಮತ ಹಾಕಿ ಅವರಿಗೆ ಹಾಕಿ ಎನ್ನುವುದಿಲ್ಲ ಹಿಂದೂಪರ ಇದ್ದವರಿಗೆ ಮತ ನೀಡಿ ಎಂದಿದ್ದೇವೆ ಬಿಜೆಪಿಯಲ್ಲಿ ಕೆಲವರು ಹಿಂದೂ ವಿರೋಧಿ ಧೋರಣೆ ತೋರಿದಾಗ ಅವರ ವಿರುದ್ಧವೂ ಮಾತನಾಡಿದ್ದೇವೆ ಬಿಜೆಪಿ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸಿದಾಗ ಸರ್ಕಾರದ ವಿರುದ್ಧವೂ ಹೋರಾಡಿದ್ದೇವೆ ಅಂದು ಅವರು ಹಿಂದೂ ಪರ ಮಾತನಾಡುತ್ತಿದ್ದರು ಬೆಂಬಲಿಸುತ್ತಿದ್ದೆವು ಆದರೆ ಈಗ ಕೇರ್ ಮಾಡುತ್ತಿಲ್ಲ ನಾವು ಮಾಡುವುದಿಲ್ಲ ಎಂದರು ಶೀಘ್ರದಲ್ಲೇ ಹಿಂದೂ ಮುಖಂಡರುಗಳ ಸಭೆ ನಡೆಸುತ್ತೇವೆ ಎಲ್ಲಾ ಬೆಳವಣಿಗೆಗಳ ಕುರಿತು ಕಷ್ಟಕಾಲದಲ್ಲಿ ಯಾರನ್ನು ಅವಲಂಬಿತವಾಗಬೇಕು ಎಂಬ ಬಗ್ಗೆ ಚರ್ಚಿಸುತ್ತೇವೆ ಎಂದರು ನಾವು ಹಿಂದೂಗಳಿಗೆ ಹೇಳುತ್ತೇವೆ ಹಿಂದೂಗಳು ವಿಚಾರ ಮಾಡಬೇಕು ಯಾರಿಗೆ ವೋಟ್ ಮಾಡಬೇಕು ನಾಳೆಗೆ ಅಂತ ಅವರು ವಿಚಾರ ಮಾಡು ನಾ ಅಷ್ಟೇ ಹೇಳ್ತೇನೆ ಹಿಂದೂ ಜಾಗರಣ ವೇದಿಕೆ ನೀವು ನಾಳೆಗೆ ನಿಮಗೆ ಬಿಟ್ಟದ್ದು ಎಂಎಲ್ಎ ಎಂಪಿ ನಿಮ್ಮ ರಕ್ಷಣೆಗೆ ಬಂದಾರೋ ಇಲ್ಲೋ ನೀವು ವಿಚಾರ ಮಾಡಿ ನಾನು ರಾಜ್ಯಾಧ್ಯಕ್ಷ ನಾವು ಹೇಳಿದ್ದು ಹೇಳಿದ್ದೇವೆ ಅವರಿಗೆ ಅವರು ಮಾಡಲಿಲ್ಲ ಅದರ ಅರ್ಥ ನಾವು ಕೈ ಕಟ್ಟಿ ಕೂತ್ಕೊಂಡು ತೀಡ್ತಾ ಕೂತ್ಕೋತಾ ಇಲ್ಲ ನಾನು ಎಲ್ಲರಿಗೂ ರಕ್ಷಣೆ ಮಾಡಬೇಕು ಬನ್ನಿ ಸಂಘಟನೆ ಮಾಡೋಣ ಅಂತೇನೆ ಓಟ್ ಮಾಡುವಾಗ ಅವರು ವಿಚಾರ ಮಾಡಲಿ ನಾ ಏನು ಅವರಿಗೆ ಓಟ್ ಮಾಡಂತ ಹೇಳಲಿಕ್ಕೆ ಹೋಗೋದಿಲ್ಲ ಎಸ್ ಇಲೆಕ್ಷನ್ ಬಂದು ನೀವು ಮುಂದಿಂದು ವಿಚಾರ ಮಾಡಬೇಡಿ ಹಿಂದೆ ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡಂದ್ವಿ ಇವತ್ತು ಅವರು ನಮ್ಮ ಸಪೋರ್ಟಿಗೆ ಬರಲಿಲ್ಲ ಅಂತ ನಾವು ತೀರ್ತಾ ಕೂತ್ಕೋತಾ ಇಲ್ಲ ನಾವು ಮಾಡ್ತೇವೆ ಮುಂದೆ ನಾವೇನು ಮಾಡ್ತೇವೆ ನಾವು ಹೇಗೆ ಮಾಡಬೇಕು ಅವರ ಕಂಡಕ್ಟ್ ಪ್ರಕಾರ ಅದು ಮಾಡ್ತೇವೆ ಹಿಂದೂ ವಿರೋಧ ಮಾಡಿದವ್ರಿಗೆ ನಾವು ಅಪೋಸ್ ಮಾಡ್ತೇವೆ ಬಿಜೆಪಿಯಲ್ಲಿ ಇರಲಿ ಬಿಜೆಪಿ ಸರ್ಕಾರ ಇರಲಿ ಅದು 70 ವರ್ಷದ ಮೆಂಟಾಲಿಟಿ ಈ ಆಫೀಸರ್ಸ್ ಹಿಡಿದು ಇನ್ನೂ ಚೇಂಜ್ ಆಗಲಿಲ್ಲ ಬಹಳ ವಿಷಯದಲ್ಲಿ ಇನ್ನೂ ಕಾಂಗ್ರೆಸ್ ಮೆಂಟಾಲಿಟಿನೇ ಇದೆ ಇನ್ನೂ ಮೈನಾರಿಟಿ ಅಪೀಸ್ಮೆಂಟೇ ನಡೀತಾ ಇದೆ ಎಲ್ಲಾ ಕಡೆ ನಾವು ನೋಡ್ತೇವೆ ಎಲ್ಲಾ ಕಡೆ ಇದೇ ನಡೆದಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮೀನುಗಾರರೊಂದಿಗೆ ತರಾತುರಿಯಲ್ಲಿ ಸಭೆ ಆಯೋಜಿಸಿದ ಜಿಲ್ಲಾಡಳಿತದ ನಡೆಗೆ ವಿರೋಧ ವ್ಯಕ್ತಪಡಿಸಿರುವ ಕಾರವಾರದ ಮೀನುಗಾರರು ಸಭೆ ಬಹಿಷ್ಕರಿಸುವ ಘಟನೆ ನಡೆದಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಕಾರವಾರ ಬಂದರು ವಿಸ್ತರಣೆಗೆ ಯೋಜನೆ ಸಿದ್ಧವಾಗಿದ್ದು ಇದರ ಅಂಗವಾಗಿ ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿ ಅಲೆ ತಡೆಗೋಡೆ ನಿರ್ಮಾಣಕ್ಕೆ ಗುತ್ತಿಗೆ ಪಡೆದ ಕಂಪನಿ ಮುಂದಾಗಿತ್ತು ಆದರೆ ಈ ವೇಳೆ ಸ್ಥಳೀಯ ಮೀನುಗಾರರು ಕಡಲ ತೀರದ ಪರಿಸರಕ್ಕೆ ಹಾನಿಯಾಗುವಂತೆ ಯೋಜನೆ ನಿರ್ಮಿಸಿದ್ದನ್ನ ವಿರೋಧಿಸಿ ಕಾಮಗಾರಿಗೆ ಅಡ್ಡಿಪಡಿಸಿದ್ದರು 2020ರಲ್ಲಿ ಸಾಗರಮಾಲಾ ಯೋಜನೆಯಡಿ ಕಾಮಗಾರಿ ಪ್ರಾರಂಭಕ್ಕೆ ಜಿಲ್ಲಾಡಳಿತ ಮುಂದಾಗಿದ್ದು ಈ ವೇಳೆ ಸ್ಥಳೀಯ ಮೀನುಗಾರರು ಸಾವಿರಾರು ಸಂಖ್ಯೆಯಲ್ಲಿ ಒಟ್ಟಾಗಿ ವಿರೋಧ ವ್ಯಕ್ತಪಡಿಸಿದ್ದರು ಅಲ್ಲದೆ ವಾರಗಳ ಕಾಲ ಧರಣಿ ನಡೆಸುವ ಮೂಲಕ ಕಡಲ ತೀರವನ್ನ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಉಳಿಸಿಕೊಡುವಂತೆ ಒತ್ತಾಯ ಮಾಡಿದ್ದರು ಪರಿಣಾಮ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ್ದರಿಂದಾಗಿ ಕಳೆದೊಂದು ವರ್ಷದಿಂದ ಕಾಮಗಾರಿ ಸ್ಥಗಿತಗೊಂಡಿದೆ ಆದರೆ ಇದುವರೆಗೂ ಸಹ ಜಿಲ್ಲಾಡಳಿತವಾಗಲಿ ಜನಪ್ರತಿನಿಧಿಗಳಾಗಲಿ ಮೀನುಗಾರರೊಂದಿಗೆ ಚರ್ಚೆಗೆ ಮುಂದಾಗಿರಲಿಲ್ಲ
ಈ ನಿಟ್ಟಿನಲ್ಲಿ ಶುಕ್ರವಾರ ಕಾರವಾರದಲ್ಲಿ ಜಿಲ್ಲಾ ಉತ್ಸವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹಾಗೂ ಸಚಿವ ಶಿವರಾಮ್ ಹೆಬ್ಬಾರ್ ನೇತೃತ್ವದಲ್ಲಿ ಕೆಡಿಪಿ ಸಭೆ ಇದ್ದ ಹಿನ್ನೆಲೆ ಮೀನುಗಾರರೊಂದಿಗೆ ಸಭೆಯನ್ನು ಆಯೋಜಿಸಲಾಗಿತ್ತು ಆದರೆ ಈ ಸಭೆಗೆ ಕೆಲವೇ ಕೆಲವು ಮೀನುಗಾರರ ಮುಖಂಡರಿಗೆ ಆಹ್ವಾನ ನೀಡಿದ್ದು ನಿಗದಿತ ಸಮಯಕ್ಕೆ ಸಭೆಯನ್ನು ನಡೆಸದ ಹಿನ್ನೆಲೆ ಮೀನುಗಾರರು ಸಭೆಗೆ ಹಾಜರಾಗದೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಏಕಾಯಕಿಯಾಗಿ ಸಾಗರಮಲ ವಿಷಯದಲ್ಲಿ ಜಿಲ್ಲಾಧಿಕಾರಿ ऑफिशियल मीटिंग करदार जिला उस्तीवर सचिव नेतृत्व में सभे करदार सभे करदू नमें सरी अन्स्त या नमेंवते नोटिस को गंटे सभे बरली बंद आवतु सभे बेड़ अंत इन दिवस सगरमल विषय सभे करी मत नम मीनगार केव संघ संस्थे नोटिस को एर दिवस मुंचे नोटिस को सभ्य कर ना विनती मोड़ जिलाधिकारी अदे ओपारे वेर दिवस सभे करते अंतर इवतु मिनिस्टर जो मत सचिव जो मत नम शासक एम एल सी इवर वे सीरी इवत सभे कभी इवतु बेड़ अंतरवे हवाल ऐन जनर के पी मीटिंग मुगली अद्रद इन दिवस करी अंत ना सभे ಇನ್ನು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಶುಕ್ರವಾರ ಕೆಡಿಪಿ ಸಭೆ ಆಯೋಜಿಸಿದ್ದು ಈ ವೇಳೆ ಮೀನುಗಾರರೊಂದಿಗೂ ಸಾಗರಮಾಲಾ ಯೋಜನೆ ಸಂಬಂಧ ಸಭೆಯನ್ನು ಕರೆಯಲಾಗಿತ್ತು ಜಿಲ್ಲಾ ಉತ್ಸವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹಾಗೂ ಹಿಂದಿನ ಉತ್ಸವಾರಿ ಕಾರ್ಮಿಕ ಸಚಿವ ಶಿವರಾಮ್ ಸಹ ಆಗಮಿಸಿದ್ದರಿಂದ ಮೀನುಗಾರರ ಸಮಸ್ಯೆಯನ್ನ ಚರ್ಚಿಸಲು ಸಭೆಯನ್ನ ಆಯೋಜಿಸಲಾಗಿತ್ತು ಆದರೆ ಸಭೆಯ ಕುರಿತು ಹಿಂದಿನ ದಿನವಷ್ಟೇ ಮೀನುಗಾರರಿಗೆ ಮಾಹಿತಿ ನೀಡಿದ್ದು ಕೇವಲ 20 ರಿಂದ 25 ಮೀನುಗಾರರನ್ನ ಮಾತ್ರ ಆಹ್ವಾನಿಸಲಾಗಿತ್ತು ಇದಕ್ಕೆ ಮೀನುಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದು ಎಲ್ಲರನ್ನೂ ಆಹ್ವಾನಿಸಿ ಮತ್ತೊಮ್ಮೆ ಸಭೆ ನಡೆಸುವಂತೆ ಜಿಲ್ಲಾಧಿಕಾರಿಗೆ ತಿಳಿಸಿದ್ದಾರೆ ಜಿಲ್ಲಾಡಳಿತ ಒಂದು ಈಗ ಏನು ಸಾಗರಮಲೆ ಯೋಜನೆ ಬಗ್ಗೆ ಒಂದು ಲೆಟರ್ ಒಂದು ಕಳಿಸಿದ್ದಾರೆ ಅಂದ್ರೆ ಸ್ವಲ್ಪ ಜನರಿಗೆ ಒಂದು 25 ಜನರಿಗೆ ಅಷ್ಟೇ ಕಳಿಸಿದ್ದಾರೆ ಮೀನುಗಾರರಿಗೆ ಹಿಡಿದು ಮತ್ತು 4 ಜನ ನಮ್ಮ ಬೇಗ ಸಂಸ್ಥೆದ ಸಂಘ ಸಂಸ್ಥೆಗಳು ಅವರಿಗೆ ಕರೆದಿದ್ದಾರೆ ಸೋ ಇದೇನ ಆಗಬೇಕಿತ್ತು ಅಂದ್ರೆ ಎಲ್ಲ ಪ್ರತಿಯೊಬ್ಬರು ಮೀನುಗಾರ ಲೀಡರ್ಸ್ ಇದ್ದಾರೆ ಅವರಿಗೆಲ್ಲ ಕರೆದು ಆಗುವಂತ ಏನು ಮೀನುಗ ಈ ಸಾಗರಮಲೆ ಯೋಜನೆಯಿಂದ ಏನು ತೊಂದರೆ ಇದೆ ಮೀನುಗಾರಿಕೆ ಮಾಡ್ಲಿಕ್ಕೆ ಏನು ತೊಂದರೆ ಇದೆ ಅವರನ್ನು ಕೇಳಬೇಕಿತ್ತು ಮತ್ತೆ ಇದರಿಂದ ಏನು ಪೊಲ್ಯೂಷನ್ ಏನು ಹಾಳಾಗುತ್ತೋ ಅದು ಬೇಗ ಸಂಘ ಸಂಸ್ಥೆಗಳಿಗೆ ಅವರು ಕೂಡ ಇದು ಕೇಳಬೇಕಿತ್ತು ಇದು ಯಾವುದು ಒಂದು ನಿರ್ಧರಿಸಿದ್ದೆ ತಮ್ಮಿನ ತಾನೇ ಒಂದು ಎಷ್ಟು 2 ವರ್ಷದಿಂದ ನಾವು ಹೋರಾಟ ಮಾಡುತ್ತಿದ್ದೀವಿ ಇನ್ನುವರೆಗೂ ಯಾವುದು ಒಂದು ಮೀನುಗಾರರಾಗಲಿ ಎಲ್ಲ ಕೂಡಿ ಒಂದು ಸಭೆ ಇಲ್ಲ ಸೋ ಬೈರಿಂಗ ಯಾವುದು ಸಭೆ ಮಾಡಲಿಲ್ಲ ಈಗ ನನ್ನೇ ಒಂದು ಕರೆದಿದ್ದಾರೆ ಅದರಲ್ಲಿ 25 ಜನರಿಗೆ ಅಷ್ಟೇ ಕರೆದಿದ್ದಾರೆ ಅದಕ್ಕೆ ನಾವು ಕೇಳೋದಷ್ಟೇ ಈಗ ನಾವು ಆ ಏನು ಸಭೆಗೆ ನಾವು ಇವತ್ತು ವಿರೋಧ ಇದೆ ನಾವೆಲ್ಲರೂ ಎತ್ತುಕೊಂಡು ಬಂದಿದ್ದೀವಿ ಹೊಸ ಒಂದು ಬೈರಂಗ ಸಭೆ ಕರಿಬೇಕು ಅಲ್ಲಿ ಆಗುವ ಹೋಗುವ ಬಗ್ಗೆ ನಾವು ಚರ್ಚೆ ಮಾಡಬೇಕು ತದನಂತರ ನಮ್ಮದು ಇಲ್ಲಿ ಏನು ಮೀನುಗಾರರದು 6 ಜನ ಸದಸ್ಯರು ಇದ್ದಾರೆ ನಗರಸಭೆದು ಅವರಿಗೆ ಕೂಡ ಒಂದು ಯಾವುದು ಲೆಟರ್ ಇಲ್ಲ ಅವರಿಗೆ ಕೂಡ ಒಂದು ಪೋರ್ಟ್ ಏರಿಯಾದಲ್ಲಿ ಅಲ್ಲಿ ಏನು ಪೋರ್ಟ್ ಏರಿಯಾ ಇದೆ ಅದರಿಂದ ಆ ಭಾಗಕ್ಕೆ ನಗರಸಭೆ ಸದಸ್ಯರು ಇದ್ದಾರೆ 2 ಜನ ಅವರಿಗೆ ಕೂಡ ಕರಲಿಲ್ಲ ಇದು ನಮಗೆ ನಿರಾಶೆ ಆಗಿದೆ ಬಹಳ ಅದಕ್ಕೆ ಏನು ಇನ್ನು ಮುಂದೆ ಮೀಟಿಂಗ್ ಮಾಡಬೇಕು ಚರ್ಚಿಸಬೇಕಂದ್ರೆ ಎಲ್ಲರಿಗೂ ಕರೆದು ಆಗು ಹೋಗ ಬಗ್ಗೆ ಚರ್ಚೆ ಮಾಡಿ ಮುಂದೆ ನಿರ್ಧರಿಸಬೇಕು ಅಂತ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಇನ್ನು ಯೋಜನೆ ಆರಂಭದಿಂದಲೂ ಮೀನುಗಾರರೊಂದಿಗೆ ಯಾರೊಬ್ಬರೂ ಸಹ ಸೂಕ್ತವಾಗಿ ಚರ್ಚೆ ನಡೆಸಿಲ್ಲವಾಗಿದ್ದು ಸಾಗರಮಾಲಾ ಜಾರಿಯಿಂದ ಮೀನುಗಾರಿಕೆಗೆ ಎದುರಾಗುವ ಸಮಸ್ಯೆ ಕುರಿತು ಮೊದಲು ಬಹಿರಂಗ ಸಭೆ ನಡೆಸಿ ಅಭಿಪ್ರಾಯ ಕೇಳಬೇಕು ಎಂದು ಮೀನುಗಾರರು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ಕೋವಿಡ್ ಮತ್ತು ಪ್ರವಾಹದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ 25 ಕೋಟಿ ಹಣ ಮಂಜೂರಾತಿ ಮಹತ್ತರದ ವಿಷಯವಾಗಿದೆ ರಾಮನಗುಳಿ ಡೋಂಗ್ರಿ ಸೇತುವೆ ನಿರ್ಮಾಣ ಕಾಮಗಾರಿ ಶಿಲಾನ್ಯಾಸ ನೆರವೇರಿದ್ದು ಉದ್ಘಾಟನೆ ಭಾಗ್ಯವು ನನಗೆ ದೊರೆಯಲಿ ಎಂದು ಉತ್ಸವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು ಅಂಕೋಲಾ ತಾಲೂಕಿನ ರಾಮನಗುಳಿಯಲ್ಲಿ ಶುಕ್ರವಾರ ಸಂಜೆ ಗಂಗಾವಳಿ ನದಿ ಅಂಚಿನ ರಾಮಗುಳಿ ಡೋಂಗ್ರಿ ಸೇತುವೆ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಶಾಸಕರು ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ವಿವಿಧ ಇಲಾಖೆಯ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮನವೊಲಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ತರಬೇಕಾಗುತ್ತದೆ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಮಹಿಳೆಯರಿಗೆ ಅಧಿಕಾರ ಸಿಕ್ಕರೆ ಏನಾಗಬಹುದು ಎನ್ನುವುದಕ್ಕೆ ಸ್ಪಷ್ಟ ನಿದರ್ಶನ ಪ್ರವಾಹದಲ್ಲಿ ಕೊಚ್ಚಿಹೋದ ಸೇತುವೆ ಕುರಿತು ವಿಧಾನಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಆಗ್ರಹಿಸಿ ಹಣ ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎರಡು ಗ್ರಾಮ ಪಂಚಾಯಿತಿಗಳ ಕೊಂಡಿಯಾಗಿ ಒಂದು ವರ್ಷದೊಳಗೆ ಸೇತುವೆ ನಿರ್ಮಾಣ ಕಾಮಗಾರಿ ಮುಗಿಯಲಿದೆ ಎಂದರು ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ಡೋಂಗ್ರಿ ಗ್ರಾಮವನ್ನು ದತ್ತು ಪಡೆದು ಅಭಿವೃದ್ಧಿ ಮಾಡಲು ಶ್ರಮಿಸಿದ್ದೇನೆ
ಶಾಸಕಿಯಾಗಿ ಆಯ್ಕೆಯಾಗುವ ಮೊದಲು ಇಲ್ಲಿನ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಿದ್ದು ಸಮಾಧಾನ ತಂದಿದೆ ರಸ್ತೆಯನ್ನೇ ಕಾಣದ ಇಲ್ಲಿನ ಹಲವು ಕುಗ್ರಾಮಗಳಿಗೆ ಶಾಶ್ವತ ರಸ್ತೆ ನಿರ್ಮಿಸಲಾಗಿದೆ ರಾಜಕಾರಣಕ್ಕಿಂತ ಅಭಿವೃದ್ಧಿ ಇಲ್ಲಿ ಮುಖ್ಯ ವಿಷಯವಾಗಿದೆ ಎಂದರು ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್ ಶಾಂತರಾಮ್ ಸಿದ್ದಿ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಶುಭ ಹಾರೈಸಿದರು ಗೋಪಾಲಕೃಷ್ಣ ವೈದ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹರ್ಷಿತಾ ಭಟ್ ಪ್ರಾರ್ಥಿಸಿದರು ಕಲ್ಲೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ರೈತ ಗೀತೆ ಪ್ರಸ್ತುತಪಡಿಸಿದರು ಡೋಂಗ್ರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿನೋದ್ ಭಟ್ ಸ್ವಾಗತಿಸಿದರು ಸುಂಕಸಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಾನಂದ ನಾಯಕ್ ವಂದಿಸಿದರು ಡೋಂಗ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲತಾ ನಾಯ್ಕ್ ತಹಶೀಲ್ದಾರ್ ಉದಯ್ ಕುಂಬಾರ್ ಇಒ ಪಿವೈ ಸಾವಂತ್ ಲೋಕೋಪಯೋಗಿ ಇಲಾಖೆಯ ಇಇ ಶಶಿಕಾಂತ್ ಕೊಳೇಕರ್ ವೇದಿಕೆಯಲ್ಲಿದ್ದರು ಕಾರವಾರದ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿದ್ದ ಸಚಿವ ಹೆಬ್ಬಾರ್ ಮನೆಗೆ ಮರಳುವಾಗ ಅಂಕೋಲಾ ಯಲ್ಲಾಪುರ ಮಾರ್ಗ ಮಧ್ಯೆ ಇರುವ ರಾಮನಗುಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಇರುವುದು ನಾನಾ ಚರ್ಚೆಗೆ ಕಾರಣವಾಗಿದೆ ನಿಗದಿತ ವೇಳೆಗಿಂತ ಬಹು ಹೊತ್ತು ತಡವಾಗಿ ಕಾರ್ಯಕ್ರಮ ಜರುಗಲಿದೆ ಎಂಬ ಮಾಹಿತಿಯಿಂದ ಹೆಬ್ಬಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಮುಂದೆ ತೆರಳಿದರು ಎಂದು ಕೆಲವರು ಮಾತನಾಡಿಕೊಂಡಂತೆ ಇತ್ತು ಇನ್ನು ಕೆಲವರ ಪ್ರಕಾರ ಸ್ಥಳೀಯ ಮೂಲದ ಹೆಬ್ಬಾರ್ ಅವರ ಉಸ್ತುವಾರಿ ಹುದ್ದೆ ಬದಲಾದಂತೆ ಅದಾವುದೋ ಕಾರಣಗಳಿಂದ ಕೆಲವರು ಹೆಬ್ಬಾರ್ ಅವರನ್ನು ಮರೆತರೆ ಸ್ವಾಗತ ಕಮಾನಿನಿಂದ ಹಿಡಿದು ಸಭಾ ಕಾರ್ಯಕ್ರಮದ ಸ್ಥಳದವರೆಗೆ ಎಲ್ಲಿಯೂ ಹೆಬ್ಬಾರ್ ಪರ ಭಾವಚಿತ್ರವುಳ್ಳ ಬ್ಯಾನರ್ ಕಾಣದ ಗುಟ್ಟೇನು ಅಧಿಕಾರ ಇದ್ದಾಗ ಊರೆಲ್ಲಾ ನೆಂಟರು ಎಂಬ ಮಾತು ಸತ್ಯ ಅಲ್ಲವೇ ಎಂಬಂತೆ ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡಂತಿತ್ತು ವಿಷಯ ಅದೇನೇ ಇದ್ದರೂ ಸ್ಥಳೀಯರು ಹೆಬ್ಬಾರ್ ಅವರನ್ನು ಸರಿಯಾಗಿ ನೆನೆಸಿಲ್ಲ ಎಂಬ ಮಾತಿಗೆ ಅಲ್ಲಿಯೇ ಕೆಲವರು ಶಿವರಾಮಣ್ಣ ಇಂತಹ ಸಣ್ಣ ಪುಟ್ಟ ರಾಜಕೀಯಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವವನಲ್ಲ ಎಂಬಂತೆ ಹೆಬ್ಬಾರ್ ಅವರ ಹಿರಿತನದ ಕುರಿತು ಹೆಮ್ಮೆ ವ್ಯಕ್ತಪಡಿಸಿದಂತಿತ್ತು ಶಾಸಕಿ ರೂಪಾಲಿ ನಾಯ್ಕ್ ಮತ್ತು ಸಚಿವ ಪೂಜಾರಿ ಮಾತ್ರ ಹೆಬ್ಬಾರ್ ಅವರ ಸಹಕಾರ ಸ್ಮರಿಸಿ ತಮ್ಮ ನಡುವಿನ ಬಾಂಧವ್ಯ ಹಾಗೂ ಮಾತುಗಳನ್ನು ವೇದಿಕೆಯಲ್ಲಿ ವ್ಯಕ್ತಪಡಿಸಿ ಜವಾಬ್ದಾರಿ ಮೆರೆದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ